ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಟುಡೇಗೆ ಸ್ವಾಗತ. ಮಾರ್ಚ್ 2 ಡಿಸಾಸ್ಟರ್ ರಿಕವರಿ ಟ್ರೇಡಿಂಗ್ ಡೇ ನಲ್ಲಿ ಇಂಡಿಯನ್ ಮಾರ್ಕೆಟ್ ಆಲ್ಮೋಸ್ಟ್ ಫ್ಲಾಟ್ ಅಲ್ಲೇ ಕ್ಲೋಸ್ ಆಗಿದ್ದಾವೆ ಅಂತ ಹೇಳ್ಬೋದು. ನಿಫ್ಟಿ ಓನ್ಲಿ 39 ಪಾಯಿಂಟ್ಸ್ ಅಪ್ ಆಗಿ ಕ್ಲೋಸ್ ಆದ್ರೆ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಅಲ್ಲೇ ಕ್ಲೋಸ್ ಆಯ್ತು. ಆದ್ರೆ ಇಲ್ಲಿ ಒಂದು ಒಳ್ಳೆ ವಿಷಯ ಅಂತಂದ್ರೆ, GDP ನಂಬರ್ಸ್ ಬಂದ ಮೇಲೆ 1 ಮಾರ್ಚ್ ಏನೋ ಅಪ್ ಮೂವ್ ಇತ್ತು. ಸೊ ಅದರ ಪ್ರಾಫಿಟ್ ಬುಕ್ಕಿಂಗ್ ಶನಿವಾರದ DRS ಟ್ರೇಡಿಂಗ್ ಸೆಷನ್ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಸೊ ಇದನ್ನ ನೋಡ್ತಾ ಇದ್ರೆ ಮಾರ್ಕೆಟ್ ತುಂಬಾ ಬುಲ್ಲಿಶ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಸೊ ಈ ಬುಲ್ಲಿಶ್ನೆಸ್ ಆಪ್ಷನ್ ಚೈನಲ್ಲು ಹಾಗೂ ಇತರ ಪ್ಯಾರಾಮೀಟರ್ಸ್ ಅಲ್ಲೂ ಕಾಣಿಸುತ್ತಾ ಅಂತ ನೋಡಿ 4th ಮಾರ್ಚ್ ಸೋಮವಾರ ಹಾಗೂ ಮಾರ್ಚ್ 1 ವೀಕ್ ನ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೆ ಸೋಮವಾರ ಎಕ್ಸ್ಪೈರಿ ಇರೋ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಬ್ಯಾಂಕ್ ಎಕ್ಸ್ ಟ್ರೇಡಿಂಗ್ ಅನಾಲಿಸಿಸ್ ಕೂಡ ಮಾಡೋಣ. ಸೊ ಅದಕ್ಕಾಗಿ ನಾವು ಮೊದಲೇದಾಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡೋದಾದ್ರೆ, US ನ ಡೌ ಜೋನ್ಸ್ ಫ್ಯೂಚರ್ಸ್ ಶುಕ್ರವಾರ ದಿನ 1 ಮಾರ್ಚ್ ಡೇ ಹೈ ನಲ್ಲಿ ಬಂದು ಕ್ಲೋಸ್ ಆಗಿತ್ತು. ಸೊ ಇಲ್ಲಿಂದ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಇದಲ್ಲದೆ US ನ ಬಾಂಡ್ ಯೀಲ್ಡ್ ನ ಚೆಕ್ ಮಾಡಿದ್ರೆ 10 ಇಯರ್ಸ್ ಇದು ಹೈಯರ್ ಲೆವೆಲ್ ಇಂದ ಈಗ ಕಡಿಮೆ ಆಗಿ 4.2 ಕ್ಕಿಂತ ಕೆಳಗಡೆ ಬಂದಿದೆ. ಸೊ ಇದು ಈಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ. ಬಾಂಡ್ ಯೀಲ್ಡ್ ಕಡಿಮೆ ಆಗ್ತಿದ್ರೆ ಆಗ FIs ಬಾಂಡ್ ಇಂದ ಈಕ್ವಿಟಿಗೆ ಶಿಫ್ಟ್ ಆಗೋ ಚಾನ್ಸಸ್ ತುಂಬಾ ಇರ್ತವೆ. ಸೊ US ಬಾಂಡ್ ಯೀಲ್ಡ್ ಕಡೆಯಿಂದ ಇಲ್ಲಿ ಪಾಸಿಟಿವ್ ಕ್ಲೂ ಸಿಗ್ತಾ ಇದೆ. ಇದಲ್ಲದೆ US ಡಾಲರ್ ಇಂಡೆಕ್ಸ್ ಕೂಡ ಆಲ್ಮೋಸ್ಟ್ 104 ಹತ್ರದಿಂದ ಕಡಿಮೆ ಆಗಿ ಈಗ 103.5 ಹತ್ರ ಬಂದಿದೆ, ಲೋವರ್ ಲೆವೆಲ್ ಅಲ್ಲಿ ಬಂದಿದೆ. ಇದು ಕೂಡ ಈಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಗೆ ಬಂದ್ರೆ ಇದು ಕೂಡ 83 ಮೇಲೆ ಇದ್ದಿದ್ದು ಈಗ ಕಡಿಮೆ ಆಗಿ 82.82 ಹತ್ರ ಇದೆ ಸದ್ಯಕ್ಕೆ. ಇಲ್ಲಿಂದ ಕೂಡ ನಮ್ಗೆ ನ್ಯೂಟ್ರಲ್ ಟು ಪಾಸಿಟಿವ್ ಸೆಂಟಿಮೆಂಟ್ ಈಕ್ವಿಟಿ ಮಾರ್ಕೆಟ್ ಗೆ ಕಾಣಿಸ್ತಾ ಇದೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ, ಬ್ರೆಂಟ್ ಕ್ರೂಡ್ ಆಯಿಲ್ ಶುಕ್ರವಾರ ದಿನ 1 ಮಾರ್ಚ್ ಹೈಯರ್ ಲೆವೆಲ್ ಆಲ್ಮೋಸ್ಟ್ 84.1 US ಡಾಲರ್ ಪರ್ ಬ್ಯಾರಲ್ ಹೋಗಿದ್ದು, ಅಲ್ಲಿಂದ ಈಗ ಕಡಿಮೆ ಆಗಿ 83 ಹತ್ರ ಬಂದಿದೆ. ಇಲ್ಲಿಂದ ಕೂಡ ನ್ಯೂಟ್ರಲ್ ಟು ಪಾಸಿಟಿವ್ ಸೆಂಟಿಮೆಂಟ್ ನಮ್ಗೆ ಕಾಣಿಸ್ತಾ ಇದೆ. ಇದೆಲ್ಲ ಅಲ್ಲದೆ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ಫಿಯರ್ ಇಂಡೆಕ್ಸ್ ಅಂತ ಏನ್ ಕರಿತೀವಿ, ಇದನ್ನ ನಾವು ಇಲ್ಲಿ ಚೆಕ್ ಮಾಡಿದ್ರೆ ಇದು ಕಳೆದ ದಿನಗಳಲ್ಲಿ 16 ಮೇಲೆ ಹೋಗಿದ್ದು, ಅಲ್ಲಿಂದ ಈಗ ಕಡಿಮೆ ಆಗಿ 15 ಕೆಳಗಡೆ ಬಂದು 14.99 ಹತ್ರ ಇದೆ. ಸೊ ಇಂಡಿಯಾ ವಿಕ್ಸ್ ಫಿಯರ್ ಇಂಡೆಕ್ಸ್ ಕಡೆಯಿಂದ ಕೂಡ ನೆಗೆಟಿವ್ ಕ್ಲೂಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳನ್ನ ನೋಡಿದ್ರೆ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೈ ಅಂಡ್ ಡಿಪ್ಸ್ ಆಗಿ ಟ್ರೇಡ್ ಮಾಡೋದು ಒಳ್ಳೇದಂತ ಅನ್ಸುತ್ತೆ. ಈಗ ನಾವು ಆಪ್ಷನ್ ಚೈನಲ್ ಹೋಗಿ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಬಿಲ್ಟ್ ಆಗಿದಾವೆ ಅಂತ ನೋಡೋಣ. ಈಗ ನಾನು ನಿಫ್ಟಿ 7th ಮಾರ್ಚ್ ಆಪ್ಷನ್ ಚೈನ್ ಅಲ್ಲಿ ಇದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 20 ಲ್ಯಾಕ್ಸ್, ಕಾಲ್ ಸೈಡ್ ಅಲ್ಲಿ 15 ಲ್ಯಾಕ್ಸ್. ಸೊ ನಿಫ್ಟಿ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ಇಲ್ಲಿ ಚೆಕ್ ಮಾಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಲ್ಲಿ ಬಿಲ್ಟ್ ಆಗಿರೋದು 83,022 ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,16,000 ಬಿಲ್ಟ್ ಆಗಿರೋದು 22,800 ಹತ್ರ, ಹಾಗೂ 1,49,000 23,000 ವರೆಗೂ ಬಿಲ್ಟ್ ಆಗಿದೆ. ಹಾಗೂ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ನಾವು ನೋಡಿದ್ರೆ 22,350 ಇಂದ ಕೆಳಗಡೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದ್ದಾವೆ. ಕಾಲ್ ರೇಟರ್ಸ್ ತಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರ್ತಿದ್ದಾರೆ. ಸೊ ಕಾಲ್ ರೇಟರ್ಸ್ ತಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರ್ತಾ ಇದ್ರೆ ಇದು ಮಾರ್ಕೆಟ್ ಗೆ ಅಪ್ ಹೋಗೋ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಬಿಲ್ಟ್ ಆಗಿರೋದು 52,000, ಇದು 22,400 ಹತ್ರ. ಸೊ ನಿಫ್ಟಿಯ ಈಗಿನ ಲೆವೆಲ್ ಇಂದ ಅನದರ್ 20 ಪಾಯಿಂಟ್ಸ್ ಮೇಲೆ ಎಷ್ಟು ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಹಾಗೂ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಕೂಡ ಇದೇ ಲೆವೆಲ್ ಅಲ್ಲಿ ಹೆಚ್ಚಾಗಿ ಬಿಲ್ಟ್ ಆಗಿರೋ ಕಾರಣ 22,400 ಮೇಲೆ ನಿಫ್ಟಿ ಹೋಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಇನ್ನು ಕೆಳಗಡೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,38,000 22,300 ಹತ್ರ ಬಿಲ್ಟ್ ಆಗಿದೆ. ನಿಫ್ಟಿನಲ್ಲಿ ಏನಾದರೂ ಪ್ರಾಫಿಟ್ ಬುಕ್ಕಿಂಗ್ ಅಥವಾ ಕರೆಕ್ಷನ್ ಅಂತ ಸ್ಟಾರ್ಟಿಂಗ್ ಆಫ್ ದ ಡೇ ಬಂದ್ರೆ 22,200 ಹತ್ರ ಮೇಜರ್ ಸಪೋರ್ಟ್ ಇರುತ್ತೆ. ಆ ಲೆವೆಲ್ ಇಂದ ನಿಫ್ಟಿನಲ್ಲಿ ಅಗೇನ್ ಬೈಯಿಂಗ್ ಇಂಟ್ರೆಸ್ಟ್ ಬರೋ ಚಾನ್ಸಸ್ ಇದೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 28 ಲ್ಯಾಕ್ಸ್ ಇದೆ, ಕಾಲ್ ಸೈಡ್ ಅಲ್ಲಿ 20 ಲ್ಯಾಕ್ಸ್. ಸೊ ಬ್ಯಾಂಕ್ ನಿಫ್ಟಿ ಕೂಡ ಬುಲ್ಲಿಶ್ ಆಗಿದೆ, ಪುಟ್ ರೇಟರ್ಸ್ ಹೆಚ್ಚಾಗಿರೋ ಕಾರಣ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಲ್ಲಿ 1,12,047 ಹತ್ರ, ಮೇಲೆ 1,36,000, ನೆಕ್ಸ್ಟ್ ಹೈಯೆಸ್ಟ್ 48,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಇನ್ನೂ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ 1,54,049,000 ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ 49,000 ವರೆಗೂ ಬ್ಯಾಂಕ್ ನಿಫ್ಟಿ ಹೋಗೋ ಚಾನ್ಸಸ್ ಇದೆ ಅಂತ ಆಪ್ಷನ್ ಚೈನ್ ಪ್ರಕಾರ ಕಾಣಿಸ್ತಾ ಇದೆ. ಹಾಗೂ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 47,000 ಹತ್ರ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ. ಸೊ 47,000 ಮೇಜರ್ ಸಪೋರ್ಟ್ ಆಗಿ ಬರ್ಬೋದು.
ಬ್ಯಾಂಕ್ ನಿಫ್ಟಿಗೆ. ಇನ್ನು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,57,000, ಸೇಮ್ 47,000 ಸೈಕೋಲಜಿಕಲ್ ಲೆವೆಲ್ ಹತ್ರ ಇದೆ. ಸೊ ಇದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಇನ್ನು ಯಾವುದೇ ಕಾರಣದಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬಂದ್ರೆ 46,500 ಅಥವಾ 600 ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೋಬಹುದು. ಎದಕ್ಕಂದ್ರೆ ಇಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,90,000 ಇದೆ. ಸೊ ಏನಾದ್ರೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಆಗೋ ಚಾನ್ಸಸ್ ಇದೆ. ಸೊ ಈ ಪಾಯಿಂಟ್ಸ್ ಗಳನ್ನ ನಾವು ಇಟ್ಕೊಂಡು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಹಾಗೂ ಕೊನೆಯದಾಗಿ ಸೋಮವಾರ 4th March ಎಕ್ಸ್ಪೈರಿ ಇರೋ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಬ್ಯಾಂಕೆಕ್ಸ್ ಇಂಡೆಕ್ಸ್ ಗಳ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡೋಣ. ಸೊ ಮೊದಲನೇದಾಗಿ ನಾನು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಹೋಗ್ತಾ ಇದ್ದೀನಿ. ಸೊ ನಿಫ್ಟಿ ಡಿಸಾಸ್ಟರ್ ಟ್ರೇಡಿಂಗ್ ಡೇ ನ್ಯೂ ಹೈ ಮಾಡಿದ್ದು 21,463 ಹತ್ರ, ಹಾಗೂ ಕ್ಲೋಸಿಂಗ್ ಬಂದಿರೋದು 22,378 ಹತ್ರ. ಸೊ ಇಲ್ಲಿ ನಿಫ್ಟಿ ಸೋಮವಾರ ದಿನ ಏನಾದರೂ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕ್ಕಿಂಗ್ ಹಾಗೂ ಕರೆಕ್ಷನ್ ಅಂತ ಬಂದ್ರೆ ಕೆಳಗಡೆ ಮೊದಲನೇ ಸಪೋರ್ಟ್ 22,300 ಹತ್ರ ಬರ್ತಾ ಇದೆ ಆಪ್ಷನ್ ಚೈನ್ ಪ್ರಕಾರ. ಸೊ ನಿಫ್ಟಿಗೆ ನಾವು 22,300 ಹತ್ರ ಬರ್ತಿದ್ದಂಗೆ ಇಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಕೆಳಗಡೆ 22,280 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಇಲ್ಲಿಂದ ಬರೋ ರಿಕವರಿ ಎಂಡ್ ಆಫ್ ದ ಡೇ ವರೆಗೂ 22,500 ಹತ್ರ ಬಂದು ಇದ್ರ ಮೇಲೆ ಕೂಡ ಕ್ಲೋಸಿಂಗ್ ಕಾಣೋ ಚಾನ್ಸಸ್ ತುಂಬಾ ಇದೆ. ಇನ್ನು 22,500 ಮೇಲೆ ಸೋಮವಾರ ದಿನನೇ ಕ್ಲೋಸಿಂಗ್ ಬಂತು ಅಂತಂದ್ರೆ ಕಮಿಂಗ್ ಎಕ್ಸ್ಪೈರಿ ವರೆಗೆ 22,700 ಇಂದ 800, ಸೊ ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಏನಿದೆ ಇಲ್ಲಿವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇದೆ ಈ ಬುಲ್ ರನ್ ಮೂಮೆಂಟ್ ಅಲ್ಲಿ. ಇನ್ನು ನಿಫ್ಟಿ 22,280 ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ನಿಫ್ಟಿಯ 10-day ಮೂವಿಂಗ್ ಆವರೇಜ್ 22,170 ಹತ್ರ ಬರುತ್ತೆ. ಹಾಗೂ ಆಪ್ಷನ್ ಚೈನ್ ಪ್ರಕಾರ ರೆಸಿಸ್ಟೆನ್ಸ್ 22,200 ಹತ್ರ ಇದೆ. ಸೊ ಈ ಲೆವೆಲ್ ಅಲ್ಲಿ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಆಗ್ಬೋದು. ಈ ಲೆವೆಲ್ ಗಳ ಹತ್ರ ಬಂದ್ರೆ ಕೂಡ ಇಲ್ಲಿಂದ ಅಗೇನ್ ಸೀನಲ್ಲಿಯೇ ನಿಮ್ಮ ರಿಸ್ಕ್ ನ ನೋಡಿ ಪೊಸಿಷನ್ಸ್ ನ ಟ್ರೈ ಮಾಡಿ ಇಲ್ಲಿಂದ ಬರೋ ರಿಕವರಿ ಅಗೇನ್ 22,300 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೂ ಸೋಮವಾರ ದಿನ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಏನಾದ್ರೂ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದ್ರೆ ನಾವು ಮಂಗಳವಾರದಿಂದ ಅದು 5th March ಇಂದ ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ರೆ ಈಗ ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಈಗ ನಾನು ಬ್ಯಾಂಕ್ ನಿಫ್ಟಿ 15 minutes ಕಳಿಸಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ನಾವು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಬ್ಯಾಂಕ್ ನಿಫ್ಟಿ ಚಾರ್ಟ್ ನ 1-day ಕ್ಯಾಂಡಲ್ ಅಲ್ಲಿ ನೋಡೋಣ. ಸೊ ಈಗ ನಾನು ಬ್ಯಾಂಕ್ ನಿಫ್ಟಿ 1-day ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಶನಿವಾರ ದಿನ DRS ಸೆಷನ್ ಅಲ್ಲಿ ಹೈ ಟಚ್ ಮಾಡಿದ್ದು 47,433 ಹತ್ರ. ಹಾಗೂ ಬ್ಯಾಂಕ್ ನಿಫ್ಟಿ ಪ್ರೀವಿಯಸ್ಲಿ ಇಲ್ಲಿ ನೀವು ನೋಡಬಹುದು 21 February ಹೈ ಮಾಡಿದ್ದು 47,350 ಹತ್ರ. ಈ ಲೆವೆಲ್ ನ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಕ್ರಾಸ್ ಆಗಿ ಎಂಡ್ ಆಫ್ ದ ಡೇ 47,286 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಸೋಮವಾರ ದಿನ ಓಪನಿಂಗ್ ಇಂದಾನೇ ಕಾಲಲ್ಲಿ ಪೊಸಿಷನ್ ತಗೋಬಹುದು. ಆದ್ರೆ ಕಂಡೀಷನ್ ಅಂದ್ರೆ ಈ ಲೆವೆಲ್ ಇಂದ ಕೆಳಗಡೆ 47,000 ಹತ್ರ ಸೈಕೋಲಾಜಿಕಲ್ ಸಪೋರ್ಟ್ ಇದೆ. ಅಲ್ಲಿಂದ 100 points ಕೆಳಗಡೆ ಅಂದ್ರೆ 46,900 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಸಿ ಪೊಸಿಷನ್ಸ್ ನ ಹೋಲ್ಡ್ ಮಾಡ್ಬೋದು. ಸೊ ಇದು 1 or 2 days ಗೆ ನಾವು ಹೋಲ್ಡ್ ಮಾಡ್ಬೋದು. ಸೊ ಇಲ್ಲಿಂದ ಬರೋ ಅಪ್ಪು ಬ್ಯಾಂಕ್ ನಿಫ್ಟಿ 17th January ಬಂದ ಈ ಗ್ಯಾಪ್ ಡೌನ್ ನ ಗ್ಯಾಪ್ ಏನಿದೆ ಇದನ್ನ ಫಿಲ್ ಮಾಡ್ತಾ ಬಹಳ ಸುಲಭವಾಗಿ 48,000 ಸೈಕೋಲಾಜಿಕಲ್ ಲೆವೆಲ್, ಹಾಗೂ ನನ್ನ ಕಳೆದ ದಿನದ ಟಾರ್ಗೆಟ್ 48,200 ವರೆಗೆ ಸೋಮವಾರ ದಿನನೇ ಅಚೀವ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಇನ್ನು 48,000 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಆಪ್ಷನ್ ಚೈನ್ ಪ್ರಕಾರ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ವರೆಗೂ ನಿಯರ್ 49,000 ವರೆಗೂ ಬರ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರೂ ನಾವು ಸ್ಟಾರ್ಟಿಂಗ್ ಆಫ್ ದ ಡೇನೆ ಕಾಲ್ ಪೊಸಿಷನ್ ತಗೊಂಡು ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದ್ರೆ ನಿಯರ್ 47,000 ಹತ್ರ ಬರ್ತಿದ್ದಂಗೆ ನಿಮ್ಮ ರಿಸ್ಕಿಗೆ ಅನುಗುಣವಾಗಿ ನಿಮ್ಮ ಕ್ವಾಂಟಿಟೀಸ್ ನ ಇನ್ಕ್ರೀಸ್ ಮಾಡ್ಕೊಂಡು 46,900 ಹತ್ರ ಅಥವಾ 46,850 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಲಾಂಗ್ ಪೊಸಿಷನ್ಸ್ ನ ಹೋಲ್ಡ್ ಮಾಡ್ಬೋದು. ಇಲ್ಲಿಂದ ಬರೋ ರಿಕವರಿ 2-3 ದಿನದಲ್ಲಿ 48,000 ಇಂದ 48,200 ಹಾಗೂ 48,000 ಮೇಲೆ ಕ್ಲೋಸಿಂಗ್ ಬಂತು ಅಂದ್ರೆ ಟುವರ್ಡ್ಸ್ 49,000 ಬುಧವಾರದವರೆಗೆ ಹೋಗೋ ಚಾನ್ಸಸ್ ಇದೆ. ಸೊ ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಇನ್ನು ಸೋಮವಾರ 4th March ಎಕ್ಸ್ಪೈರಿ ಇರೋ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಬ್ಯಾಂಕ್ ಎಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಅದರಲ್ಲಿ ಈಗ ನಾನು ಮಿಡ್ ಕ್ಯಾಪ್ ನಿಫ್ಟಿಗೆ ಹೋಗ್ತಾ ಇದ್ದೀನಿ.
ಈಗ ನಾವು ಮಿಡ್ ಕ್ಯಾಪ್ ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದೀವಿ. ಮಿಡ್ ಕ್ಯಾಪ್ ನಿಫ್ಟಿ ಶುಕ್ರವಾರ ದಿನ 1 ಮಾರ್ಚ್ ಅಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಅಗ್ರೆಸಿವ್ ಅಪ್ ಮೂವ್ ಏನು ತೋರಿಸಲಿಲ್ಲ. ಆದ್ರೆ ಶನಿವಾರ ದಿನ ಡಿ ಆರ್ ಎಸ್ ಸೆಷನ್ ಅಲ್ಲಿ ಒಂದು ಒಳ್ಳೆ ಗ್ಯಾಪ್ ಅಪ್ ಕೊಟ್ಟಿತ್ತು. ಅಲ್ಲಿಂದ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 10,966 ಹತ್ರ ಕ್ಲೋಸ್ ಆಗಿದೆ. ಸೊ ನಾವು ಬೆಟರ್ ಅಂದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಮಿಡ್ ಕ್ಯಾಪ್ ನಿಫ್ಟಿ ಆಪ್ಷನ್ ಚೈನ್ ನ ಕೂಡ ಒಂದು ಬಾರಿ ಚೆಕ್ ಮಾಡೋಣ. ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 4,59,000, ಕಾಲ್ ಸೈಡ್ ಅಲ್ಲಿ 4,63,000. ಆಲ್ಮೋಸ್ಟ್ ಸಮನಾಗಿದ್ದಾರೆ ಕಾಲ್ ರೈಟರ್ಸ್ ಪುಟ್ ರೈಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಕಾಣಿಸ್ತಾ ಇರೋದು 33,000 ಬಿಲ್ಟ್ ಆಗಿರೋದು, 11,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ 11,000 ಒಂದು ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿಗೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 30,000, 10,900 ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಕೆಳಗಡೆ 37,000, 10,800 ಹತ್ರ ಬಿಲ್ಟ್ ಆಗಿದೆ. ಸೊ ನಿಫ್ಟಿಗೆ ಮೊದಲನೇ ಸಪೋರ್ಟ್ 10,900 ಹಾಗೂ ಸೆಕೆಂಡ್ ಸಪೋರ್ಟ್ 10,800 ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ನಾವು ಇಲ್ಲಿ ಕಾಲ್ ಸೈಡ್ ಅಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಮೈನಸ್ ಆಗ್ತಾ ಇರೋದು 10,925 ಸ್ಟ್ರೈಕ್ ಪ್ರೈಸ್ ಹಾಗೂ ಅದರ ಕೆಳಗಡೆ ಇರೋ ಸ್ಟ್ರೈಕ್ ಪ್ರೈಸ್ ಗಳಲ್ಲಿ. ಸೊ ನಿಫ್ಟಿಗೆ 10,925 ಇಂದ 900 ಮೇಜರ್ ಸಪೋರ್ಟ್ ಆಗ್ಬೋದು ಹಾಗೂ ರೆಸಿಸ್ಟೆನ್ಸ್ 11,000 ಕಾಣಿಸ್ತಾ ಇದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ರೇಂಜ್ ಓನ್ಲಿ 100 ಪಾಯಿಂಟ್ಸ್ ಅಲ್ಲೇ ಇರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಬಹಳ ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ಬೇಕಾಗತ್ತೆ. ಸೊ ಈಗ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಯಾವ ರೀತಿ ಪೊಸಿಷನ್ಸ್ ನ ತಗೋಬಹುದು ಅಂತ ಕೂಡ ನೋಡೋಣ. ಸೊ ಮಿಡ್ ಕ್ಯಾಪ್ ನಿಫ್ಟಿಗೆ ಆಪ್ಷನ್ ಚೈನ್ ಪ್ರಕಾರ 11,000 ಹತ್ರ ರೆಸಿಸ್ಟೆನ್ಸ್ ಇದೆ ಹಾಗೂ ಸಪೋರ್ಟ್ 10,900 ಹತ್ರ. ಸೊ ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿಯ ಮೂವಿಂಗ್ ಆವರೇಜ್ ಕೂಡ ಇದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದ್ರೆ ಕೆಳಗಡೆ ಮಿಡ್ ಕ್ಯಾಪ್ ನಿಫ್ಟಿಯ 20 ಡೇ ಮೂವಿಂಗ್ ಆವರೇಜ್ 10,850 ಇಂದ 60 ಲೆವೆಲ್ ಅಲ್ಲಿ ಬರ್ತಾ ಇದೆ. ಈ ಲೆವೆಲ್ ಅಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಆಗ್ಬೋದು. ಆ ರಿಕವರಿ 11,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ನಾವು ಏನಾದರೂ ಸಿ ಪೊಸಿಷನ್ ತಗೊಂಡಿದ್ರೆ 11,000 ಹತ್ರ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನು ಮಿಡ್ ಕ್ಯಾಪ್ ನಿಫ್ಟಿ ಎಂಡ್ ಆಫ್ ದ ಡೇ ಆಫ್ಟರ್ 2:30 11,000 ಹಾಗೂ 11,030. ಸೊ ಇದು ಶನಿವಾರದ ಡೇ ಹೈ ನ ಕ್ರಾಸ್ ಆದ್ರೆ ಈ ಲೆವೆಲ್ ಅಲ್ಲಿ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಅಗ್ರೆಸಿವ್ ಆಗಿ ಹೀರೋ ಔರ್ ಝೀರೋ ಕಾಲ್ ನ ಟ್ರೈ ಮಾಡ್ಬೋದು. ಸೊ ಇಲ್ಲಿಂದ ಬರೋ ಅಪ್ ಮೂವ್ ನಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ 70 to 80 ಪಾಯಿಂಟ್ಸ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಎಂಡ್ ಆಫ್ ದ ಡೇ ಏನಾದ್ರೂ 11,000, 11:30 ಮೇಲೆ ಹೋದ್ರೆ ಹೀರೋ ಔರ್ ಝೀರೋ ಕಾಲ್ ಟ್ರೈ ಮಾಡೋಣ, ಅಥವಾ ಇಲ್ಲಿ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದ್ರೆ 10,900 ಇಂದ 850 ಈ ರೇಂಜ್ ಅಲ್ಲಿ ಸಿಕ್ಕರೆ ಇಲ್ಲಿ ಸಿ ಪೊಸಿಷನ್ ತಗೊಳ್ಳೋಣ, ಹಾಗೂ ಕೆಳಗಡೆ 10,830 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಟ್ರೈ ಮಾಡೋಣ. ಸೊ ಇದು ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಸೊ ಈಗ ನಾವು ಫೈನಲ್ ಆಗಿ ಬ್ಯಾಂಕ್ ಎಕ್ಸ್ ಟ್ರೇಡಿಂಗ್ ಲೆವೆಲ್ ಗೆ ಹೋಗೋಣ. ಸೊ ಬ್ಯಾಂಕ್ ಎಕ್ಸ್ ಗೆ ಬಂದ್ರೆ ಬ್ಯಾಂಕ್ ಎಕ್ಸ್ ಹಾಗೂ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಸಿಮಿಲರ್ ಮೂಮೆಂಟಮ್ ಕೊಡ್ತವೆ. ಸೊ ಬ್ಯಾಂಕ್ ಎಕ್ಸ್ ಅಲ್ಲಿ ಕೂಡ ಏನಾದ್ರೂ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಕೆಳಗಡೆ 53,000 ಇಂದ 52,700 ಈ ಲೆವೆಲ್ ಅಲ್ಲಿ ನಮ್ಗೆ ಬ್ಯಾಂಕ್ ಎಕ್ಸ್ ಸಿಕ್ಕಿದ್ರೆ ಇಲ್ಲಿಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೀಮಿಯಂ ಕಡಿಮೆ ಇರುತ್ತೆ. ಈ ಲೆವೆಲ್ ಅಲ್ಲಿ ಬಂದ್ರೆ ನಾವು ಬ್ಯಾಂಕ್ ಎಕ್ಸ್ 53,000 ಹೀರೋ ಝೀರೋ ಕಾಲ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ರಿಕವರಿ 54,000 ವರೆಗೂ ಹಾಗೂ ಬ್ಯಾಂಕ್ ನಿಫ್ಟಿನ ಫಾಲೋ ಮಾಡ್ತಾ 55,000 ಇಂದ 55,200 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಓನ್ಲಿ ಹೀರೋ ಝೀರೋ ಕಾಲ್ ಇದೇನಾದ್ರೂ ನಮ್ಗೆ 53,000 ಅದ್ರ ಹತ್ರ ಸಿಕ್ಕರೆ 53,000 ಹೀರೋ ಝೀರೋ ಕಾಲ್ ನ ಟ್ರೈ ಮಾಡೋಣ. ಇಲ್ದಿದ್ರೆ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿನಲ್ಲೇ ಟ್ರೇಡಿಂಗ್ ಮಾಡೋದಕ್ಕೆ ಯೋಚನೆ ಮಾಡೋಣ. ಸೊ ಇದು ನನ್ನ ಸೋಮವಾರ ಹಾಗೂ ಮಾರ್ಚ್ ಮಂತ್ ನ ಮೊದಲನೇ ವಾರದ ಟ್ರೇಡಿಂಗ್ ಅನಾಲಿಸಿಸ್. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ನಾನು ಹೇಳಿರೋ ಮಾಹಿತಿ ಬಿಟ್ಟು ಏನಾದರೂ ಚೇಂಜಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮಾರ್ಕೆಟ್ ಅವರ್ಸ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನೀವು ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಗೋಸ್ಕರ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದರೊಂದಿಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, ಆಂಜಲೋನ್ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ದಲ್ಲಿ ಲೈಕ್ ಮಾಡಿ,
ಸೊ ವಿಡಿಯೋ ಲೈಕ್ ಇನ್ಕ್ರೀಸ್ ಆದ್ರೆ ವ್ಯೂಸ್ ಇನ್ಕ್ರೀಸ್ ಆಗ್ತವೆ. ಹಾಗೂ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.